ಇನ್ನು ಸಿಎಂ ನಿವಾಸದ ಸಮೀಪವೇ ಮತ್ತೆ ಎರಡು ಕೊರೋನಾ ಕೇಸ್. ವಾಹನಗಳ ಚಾಲಕರ ಕ್ವಾರ್ಟರ್ಸ್ ನ ಇಬ್ಬರಿಗೆ ಕೊರೋನಾ ಪಾಸಿಟಿವ್. ಸಿಎಂ ನಿವಾಸ ಕಾವೇರಿ ಬಳಿಯ ಕ್ವಾರ್ಟರ್ಸ್ ನಲ್ಲಿ ಎರಡು ಕೊರೋನಾ ಪಾಸಿಟಿವ್. ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಶಂಕಿತರನ್ನ ಕಳುಹಿಸಿಕೊಡಲಾಗಿದೆ. ಆಂಬ್ಯುಲೆನ್ಸ್ ಮೂಲಕ ಕೋವಿಡ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅಧಿಕೃತ ವರದಿಗೆ ಕಾಯ್ತಾ ಇದ್ದಾರೆ ಅಧಿಕಾರಿಗಳು. ಸಿಎಂ ನಿವಾಸದ ಸಮೀಪವೇ ಮತ್ತೆ ಎರಡು ಕೇಸ್. ವಾಹನಗಳ ಚಾಲಕರ ಕ್ವಾರ್ಟರ್ಸ್ ನ ಇಬ್ಬರಿಗೆ ಪಾಸಿಟಿವ್ ಬಂದಿದೆ. ಸಿಎಂ ನಿವಾಸ ಕಾವೇರಿ ಬಳಿಯ ಕ್ವಾರ್ಟರ್ಸ್ ನಲ್ಲಿ ಇಬ್ಬರಿಗೆ ಕೊರೋನಾ ಪಾಸಿಟಿವ್. ಆಂಬ್ಯುಲೆನ್ಸ್ ಮೂಲಕ ಅವರಿಬ್ಬರನ್ನ ಆಸ್ಪತ್ರೆಗೆ ಕೋವಿಡ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಅಧಿಕೃತ ವರದಿಗೆ ಕಾಯ್ತಾ ಇದ್ದಾರೆ ಅಧಿಕಾರಿಗಳು. ಎಸ್, ಅಲ್ಲಿನ ಸದ್ಯದ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಶರತ್ ವಾಕ್ ಥ್ರೂ ಮೂಲಕ ವಿವರಿಸಿದ್ದಾರೆ, ನೋಡೋಣ ಬನ್ನಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸುತ್ತಮುತ್ತ ಓಡಾಡುವಂತಹ 10 ಹೆಚ್ಚು ಜನರಿಗೆ ಪಾಸಿಟಿವ್ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಗೃಹ ಕಚೇರಿ ಕೃಷ್ಣಾ ಇರ್ಬೋದು, ಕಾವೇರಿ ಇರ್ಬೋದು, ಯಾರಿಗೂ ಕೂಡ ಎಲ್ಲರಿಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು ಸ್ಯಾನಿಟೈಸ್ ಕೂಡ ಮಾಡಲಾಗ್ತಾ ಇದೆ. ಸಿಎಂ ನಿವಾಸ ಕಾವೇರಿ ಇದೆಯಲ್ಲ, ಆ ಕಾವೇರಿ ನಿವಾಸದ ಮುಂಭಾಗದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಸ್ಯಾನಿಟೈಸ್ ಕೂಡ ಮಾಡಲಾಗ್ತಾ ಇದೆ. ಸಿಎಂ ನಿವಾಸದ ಸುತ್ತಮುತ್ತ ಜಾಗದಲ್ಲಿ ಸಂಪೂರ್ಣವಾಗಿ ಸ್ಯಾನಿಟೈಸ್ ಕೂಡ ಮಾಡಲಾಗ್ತಾ ಇದೆ. ಒಂದು ರೀತಿ ಬಿಗಿ ಭದ್ರತೆಯನ್ನು ಕೂಡ ಹಾಕಲಾಗಿದೆ. ಯಾರು ಕೂಡ ಬಂದ್ರೆ ಗೃಹ ಕಚೇರಿ ಕೃಷ್ಣ ಇರ್ಬೋದು ಅಥವಾ ಕಾವೇರಿ ಇರ್ಬೋದು, ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಕಾವೇರಿದು, ಯಾರಿಗೂ ಕೂಡ ಪ್ರವೇಶ ಇಲ್ಲ. ಎಲ್ಲ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿರುವಂತದ್ದು, ಯಾರಿಗೂ ಕೂಡ ಪ್ರವೇಶ ಇಲ್ಲ. ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಿರುವಂತದ್ದು. ಇವತ್ತು ಬೆಳಗ್ಗೆ ಒಂದಿಷ್ಟು ಪಾಸಿಟಿವ್ ಕೇಸ್ಗಳು ಗೊತ್ತಾಗಿರುವ ಹಿನ್ನೆಲೆಯಲ್ಲಿ ಗೃಹ ಕಚೇರಿ ಕೃಷ್ಣ ಮತ್ತೆ ಕಾವೇರಿ ಎರಡರಲ್ಲೂ ಕೂಡ ಬಂದೋಬಸ್ತ್ ಮಾಡಿದ್ದಾರೆ, ಯಾರಿಗೂ ಕೂಡ ಪ್ರವೇಶ ಇಲ್ಲ. ಈಗ ಸ್ಯಾನಿಟೈಸ್ ಕೂಡ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಸಿಎಂ ನಿವಾಸದ ಸರ್ಕಾರಿ ನಿವಾಸ ಕಾವೇರಿ ಇದೆ, ಕಾವೇರಿ ನಿವಾಸದ ಸುತ್ತಮುತ್ತ ಸ್ಯಾನಿಟೈಸ್ ಅನ್ನ ಮಾಡಲಾಗ್ತಾ ಇದೆ. ಈಗ ನಮ್ಮ ಕ್ಯಾಮ್ರಾಮನ್ ಮೂವ್ ಮಾಡಿ ತೋರಿಸ್ತಾರೆ ಎಲ್ಲ ಸುತ್ತಮುತ್ತ ಸಿಎಂ ನಿವಾಸದ ಸಂಪೂರ್ಣ ಏನ್ ಜಾಗ ಇತ್ತು. ಯೂಶಲಿ ಸ್ಯಾನಿಟೈಸ್ ಮಾಡ್ತಾ ಇದ್ರು, ಆದ್ರೆ ಇವತ್ತು ಬೆಳಗ್ಗೆ ಸ್ಯಾನಿಟೈಸ್ ಮಾಡ್ತಾ ಅಂದ್ರೆ ಪಾಸಿಟಿವ್ ಕೇಸ್ ಬಂದ ಹಿನ್ನೆಲೆಯಲ್ಲಿ ಸಿಎಂ ನಿವಾಸದ ಮುಂಭಾಗದಲ್ಲಿ ಸ್ಯಾನಿಟೈಸ್ ಗಳನ್ನ ಮಾಡಲಾಗ್ತಾ ಇದೆ. ಒಂದ್ ರೀತಿ ಮುನ್ನೆಚ್ಚರಿಕೆ ಕ್ರಮವಾಗಿ ಏನೆಲ್ಲ ತೆಗೆದುಕೊಳ್ಳಬೇಕು ಅದನ್ನ ಸಿಎಂ ನಿವಾಸದ ಮುಂಭಾಗದಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಇನ್ನೊಂದು ಪ್ರಮುಖವಾಗಿ ಯಾರೇ ಮಿನಿಸ್ಟರ್ ಇರ್ಬೋದು, ಶಾಸಕರು ಇರ್ಬೋದು, ಯಾರೇ ಅಧಿಕಾರಿಗಳಿರ್ಬೋದು, ಸದ್ಯಕ್ಕೆ ಯಾರಿಗೂ ಕೂಡ ಕಾವೇರಿ ನಿವಾಸದಲ್ಲಿ ಪ್ರವೇಶ ಇಲ್ಲ. ಎಲ್ಲರಿಗೂ ಕೂಡ ನಿರ್ಬಂಧವನ್ನು ಹೇರಲಾಗಿದೆ. ಅಧಿಕೃತವಾಗಿ ಸಿಎಂ ನಿವಾಸ ಅಂದ್ರೆ ಸಿಎಂ ಕಚೇರಿಯಲ್ಲಿ ಕೆಲಸ ಮಾಡುವಂತ ಎಷ್ಟು ಜನರಿಗೆ ಬಂದಿದೆ ಏನು ಅನ್ನೋದನ್ನ ಅಧಿಕೃತವಾಗಿ ಸಿಎಂ ಕಚೇರಿಯಿಂದನೇ ಸ್ಪಷ್ಟಪಡಿಸಬೇಕಾಗಿದೆ. ಯಾಕಂತಂದ್ರೆ ಸಿಎಂ ಡಾಲರ್ಸ್ ಕಾಲೋನಿ ನಿವಾಸದಲ್ಲೂ ಕೂಡ 3 ಹೆಚ್ಚು ಜನರಿಗೆ ಬಂದಿದೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಒಟ್ಟು ಸುಮಾರು ಸಿಎಂ ಸುತ್ತಮುತ್ತ ಓಡಾಡುವಂತಹ 10 ಹೆಚ್ಚು ಜನರಿಗೆ ಬಂದಿದೆ ಅಂತ ಹೇಳಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಅಧಿಕೃತವಾಗಿ ಸಿಎಂ ಕಚೇರಿಯಿಂದನೇ ಎಷ್ಟು ಜನಕ್ಕೆ ಬಂದಿದೆ, ಯಾರ್ಯಾರಿಗೆಲ್ಲ ಬಂದಿದೆ ಅನ್ನೋದನ್ನ ಹೇಳಬೇಕು. ಪ್ರಮುಖವಾಗಿ ಸಿಎಂ ಕಾರ್ ಡ್ರೈವರ್ಗೂ ಕೂಡ ಬಂದಿದೆ ಅಂತ ಹೇಳಲಾಗುತ್ತೆ. ಆದರೆ ಅಂತಿಮವಾಗಿ ಯಾವ ಕಾರ್ ಡ್ರೈವರ್ ಸ್ಪೇರ್ ಚಾಲಕ ಅಂತಲೂ ಕೂಡ ಈಗ ಸಿಎಂ ಕಚೇರಿಯಿಂದ ಹೇಳಲಾಗ್ತಾ ಇದೆ. ಆದರೆ ಅಂತಿಮವಾಗಿ ಸಿಎಂ ಕಚೇರಿಯಿಂದನೇ ಒಂದು ಸ್ಪಷ್ಟನೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಗಲಿದೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಶರತ್ ಕಪ್ಪನಳ್ಳಿ, ಸುವರ್ಣ ನ್ಯೂಸ್, ಬೆಂಗಳೂರು.